ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಬೆಳಗಾವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಂಗಳವಾರ ಬೆಳಗಾವಿಯ ವೀರರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂ ಮತ್ತು ಸಿಖ್ಖರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನಾಕಾರರು ಘೋಷಣೆಯನ್ನು ಕೂಗಿದರು. ಯಾವಾಗ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡಿಕೊಳ್ತು, ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ, ಇಡೀ ದೇಶವನ್ನು ಹೆದರಿಸುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ ಮುಸಲ್ಮಾನರಿಗೆ ಪಾಕಿಸ್ತಾನವನ್ನು ಕೊಟ್ಟಾಗಿದೆ, ಬಾಂಗ್ಲಾವನ್ನು ಕೊಟ್ಟಾಗಿದೆ, ಅಲ್ಲಿರುವಂತಹ ಹಿಂದೂಗಳನ್ನು ಬೇಕಾಬಿಟ್ಟಿಯಾಗಿ ಮಾರಣಹೋಮಗಳನ್ನು ಮಾಡುವಂಥದ್ದು, ಮಂದಿರಗಳನ್ನು ಧ್ವಂಸ ಮಾಡುವಂಥದ್ದು, ಯಾವ ಹರೇ ರಾಮ ಹರೇ ಕೃಷ್ಣ ಪಂಥದ ಪೂಜಾರಿಗಳು ಪ್ರತಿ ವರ್ಷ ಇಫ್ತಾರ್ ಕೂಟ ಮಾಡಿ ಆ ಮುಸಲ್ಮಾನರ ಇಫ್ತಾರ್ ಕೂಟವನ್ನು ಮಾಡಿ ಅವರ ಸ್ನೇಹವನ್ನು ನಾವೆಲ್ಲ ಒಂದು ಹೇಳುವಂಥ ಭಾವವನ್ನು ನಿರ್ಮಾಣ ಮಾಡಿದಂತಹ ಆ ಪುರೋಹಿತರನ್ನೇ ಕೊಚ್ಚಿ ಕೊಲೆ ಮಾಡಿದಂತಹ ಈ ನೀಚರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅಷ್ಟಲ್ಲದೆ ನಮ್ಮ ಹಿಂದೂ ಬಾಂಧವರಿಗೆ ರಕ್ಷಣೆ ಆಗಬೇಕು. ಅಕಸ್ಮಾತ್ ಆಗಿ ಬಾಂಗ್ಲಾದೇಶದಿಂದ ನಿರಾಶ್ರಿತರಾಗಿ ಒಮ್ಮೆ ಹಿಂದೂಗಳು ಇಲ್ಲಿ ಬಂದರೆ ನಮ್ಮ ಭಾರತ ದೇಶ ಅವರಿಗೆ ಸಂರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಆಶ್ರಯವನ್ನು ಕೊಡಬೇಕು. ಯಾವ ರೀತಿಯ ಅತ್ಯಾಚಾರಗಳು ಕೇವಲ ಅಲ್ಲಿ ನಡೀತಾ ಇಲ್ಲ, ಇಲ್ಲಿ ಬೆಳಗಾವಿನಲ್ಲೂ ಸಹಿತ ನಡೀತಾ ಇದೆ. ಈಗಾಗಲೇ ಭಾಗವಜಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ರಣಕುಂಡೆಯಲ್ಲಿರುವಂತಹ ದೇವಸ್ಥಾನವನ್ನು ಬೆಳಗಾವಿನಿಂದ ಮುಸಲ್ಮಾನ್ ಗುಂಡಾಗಳು ಹೋಗಿ ಧ್ವಂಸ ಮಾಡ್ತಾರೆ. ಇದನ್ನು ನಿಜವಾಗಿ ಅವರಿಗೆ ಗೊತ್ತಿರಲ್ಲ, ಅಲ್ಲಿ ಊರಲ್ಲಿರುವಂತಹ ಯಾವುದಾದ್ರು ಒಬ್ಬ ಮುಸಲ್ಮಾನ ಹೇಳಿದಾಗ ಮಾತ್ರ ಸಾಧ್ಯ ಇದೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಒತ್ತಾಯ ಮಾಡ್ತೀವಿ, ಯಾರು ಅಲ್ಲಿ ಕುತಂತ್ರ ಮಾಡಿದ್ದಾರೆ ಆ ಮುಸಲ್ಮಾನ್ನ ಅರೆಸ್ಟ್ ಮಾಡಬೇಕು, ಆ ಮಂದಿರವನ್ನು ಅಲ್ಲಿರುವಂತಹ ವ್ಯಕ್ತಿಗಳು ಮತ್ತೆ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ಒಬ್ಬ ಮೇಲೆ ಹಿಂದೂ ಮೇಲೆ ಕೇಸ್ ಹಾಕಬಾರ್ದು, ಯಾಕೆಂದರೆ ಅಲ್ಲಿ ಬಂದವರು ಆಕ್ರಮಣ ಮಾಡಿದ್ದಾರೆ. 3 ತಿಂಗಳ ಹಿಂದೆ ಚಿಕ್ಕೋಡಿ ಒಳಗೆ ಒಬ್ಬ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಎಸಗಿದರು. ಎಲ್ಲ ಕಡೆ ಮತಾಂತರ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾರು ಬುದ್ಧಿಜೀವಿಗಳು ಹೇಳ್ತಾರೋ, ಯಾರು ಇದೇ ದೇಶದಲ್ಲಿ ಇದ್ದು ಅನ್ನ ತಿಂದು ಈ ದೇಶಕ್ಕಾಗಿ ಏನು ದೇಶಭಕ್ತಿಯನ್ನು ತೋರಿಸ್ತಾರೋ, ಈ ಹಿಂದೂಗಳ ಕೊಲೆ ಆದಾಗ ಯಾವುದೇ ರೀತಿಯ ಪ್ರತಿಭಟನೆಯನ್ನಾಗಲಿ ಅಥವಾ ಯಾವುದೇ ರೀತಿ ಅವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಆಗೋದಿಲ್ಲ. ಇಡೀ ದೇಶ ಒಂದಾಗಿ ಕಾಶ್ಮೀರದಲ್ಲಿರುವಂಥ ಹಿಂದೂಗಳಿಗೆ, ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ಆತ್ಮಸ್ಥೈರ್ಯವನ್ನು ಇಡೀ ನಮ್ಮ ಭಾರತ ತುಂಬಬೇಕು. ಎಲ್ಲ ತಾಯಂದಿರು, ಎಲ್ಲ ಹಿಂದೂ ಬಾಂಧವರು ಇದರಲ್ಲಿ ಭಾಗಿಯಾಗಬೇಕು. ಯಾರು ದುಷ್ಟ ಮುಸಲ್ಮಾನರಿದ್ದಾರೋ ಅವರಿಗೆ ಶಿಕ್ಷೆ ಆಗುವಂಥ ಕೆಲಸ ಆಗಬೇಕು ಹೇಳುವಂಥ ವಿನಂತಿಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಮಾಡಿ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣಹೋಮ ನಡೆಯುತ್ತಿದೆ. ಹಿಂದೂ ಮಂದಿರಗಳನ್ನು ಧ್ವಂಸಗೊಳಿಸಲಾಗುತ್ತಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ನೀಚರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವ ನಿರಾಶ್ರಿತ ಹಿಂದೂಗಳಿಗೆ ಆಶ್ರಯ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಪ್ರತಿಭಟನೆ ಏನು ನಡೀತಾ ಇದೆ ಇದರಿಂದ ನನ್ನ ಹಿಂದೂ ಬಾಂಧವರಿಗೆಲ್ಲ ನಾನು ತಿಳಿ ಹೇಳುವುದೇನೆಂದರೆ, ನಮ್ಮ ಪಕ್ಕದ ದೇಶದಾದಂಥ ಬಾಂಗ್ಲಾದೇಶ್ ಹಾಗೂ ನಮ್ಮ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಫ್ಘಾನಿಸ್ತಾನ್ ಪಾಕಿಸ್ತಾನದಂಥ ಹಿಂದೂ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ನಮ್ಮ ಹಿಂದೂ ದೇವಾಲಯಗಳನ್ನು ಏನು ಧ್ವಂಸ ಮಾಡ್ತಾ ಇದ್ದಾರೆ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಆ ಹಿಂದೂ ಮಹಿಳೆ ಬಾಲಿಕೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಹಾಗೂ ಹಿಂದೂ ಸನ್ಯಾಸಿಗಳನ್ನು ಹತ್ಯೆ ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಎಲ್ಲವನ್ನು ಖಂಡಿಸಿ ನಾವು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ದೇಶಾದ್ಯಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಆದಷ್ಟು ಬೇಗ ತಾವು ಬಾಂಗ್ಲಾದೇಶದ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಹಿಂದೂ ಅಲ್ಪಸಂಖ್ಯಾತ ಹಿಂದೂಗಳೇನಿದ್ದಾರೆ ಆ ಮುಸ್ಲಿಂ ರಾಷ್ಟ್ರಗಳಲ್ಲಿ, ಆ ಹಿಂದೂಗಳಿಗೆ ತಾವು ರಕ್ಷಣೆ ಕೊಡಬೇಕು, ಬಾಂಗ್ಲಾದೇಶ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಾವು ಇತಿಹಾಸವನ್ನು ಸ್ವಲ್ಪ ನೆನಪಿಸಿಕೊಳ್ಬೇಕಂತಂದರೆ, ಇಲ್ಲೇ ನಮ್ಮ ದೇಶದಲ್ಲೇ ನಮ್ಮ ದೇಶದ ಗಾಳಿ ನೀರು ಮಣ್ಣು ಇದನ್ನೆಲ್ಲ ಅನುಭವಿಸಿ ಇಲ್ಲೇ ಬೆಳೆದು ಇಲ್ಲೇ ಎಲ್ಲ ತಾವು ಆರ್ಥಿಕವಾಗಿ ಸಬಲರಾಗಿ ನಮ್ಮ ದೇಶದ ಬಗ್ಗೆ ಸ್ವಲ್ಪನೂ ಕಣಿಕರ ಇಲ್ಲದೆ ನಮ್ಮ ದೇಶದ ಹಿಂದೂಗಳ ಮೇಲೆ ನಮ್ಮ ದೇಶದಲ್ಲಿ ಪಕ್ಕದ ನಮ್ಮ ರಣಕುಂಡಿ ಅಂತ ಗ್ರಾಮದಲ್ಲಿಯೇ ನಮ್ಮ ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ್ದಾರೆ, ನಮ್ಮ ಹಿಂದೂ ಯುವಕರ ಮೇಲೆ ತಲವಾರುಗಳಿಂದ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇದನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ ಗೃಹ ಮಂತ್ರಿಗಳಿಗೆ.
ಇನ್ನು ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಕುರಿತಾಗಿ ಕೇಂದ್ರದ ಗೃಹ ಮಂತ್ರಿಗಳು ಮಧ್ಯಪ್ರವೇಶಿಸಿ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹಿಂದೂ ಮುಖಂಡರು ಆಗ್ರಹಿಸಿದರು. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.